ಕರಿ, ಇನ್ನೂ ಗಟ್ಟಿಯಾಗಿ ಕರಿ. ನಾನು ಬಂದಿದ್ದೆ ಅವನಿಗೋಸ್ಕರ. ನಿನ್ ಮಗಳ ಮಾತಿಗೆ ಬೆಲೆ ಕೊಟ್ಟು ಅನಾವಶ್ಯಕವಾಗಿ ಎಳ್ನೀರ್ ಮಾರೋನ್ಗೆ ಎರಡು ದಿನ ಆಯುಷ್ಯ ಕೊಟ್ಟೆ. ಅಮ್ಮಮ್ಮ ಏನೋ ಅನ್ಕೊಂಬಿಟ್ಟಿದೆ ಅತ್ತೆ, ಆದ್ರೆ ತುಂಬಾ ಜೋರಾಗಿದ್ಯಾ. ರಾಜಕೀಯದಲ್ಲಿ ಮಾತ್ರ ಅಲ್ಲ, ರೌಡಿಸಮ್ ಅಲ್ಲೂ ಮುಳುಗೋಗ್ಬಿಟ್ಟೆ. ಮುಚ್ಚು, ನೀನ್ ಇಟ್ಕೊಂಡಿರೋ ರೌಡಿನ ಕರಿ, ಅತ್ತೆ ಇಟ್ಕೊಂಡಿರೋ ಅವನ್ ಕೆಪಾಸಿಟಿ ಏನೋ, ನಿನ್ನ ಅಳಿಯನ್ ಕೆಪಾಸಿಟಿ ಏನು ಅಂತ ನೀನೇ ನೋಡುವಂತೆ. ಕರಿ ಮುರ್ಗಾ, ಏಯ್ ಹಿಂಗೆ ಬಾಯಲ್ಲಿ ಮೋಟು ಬೀಡಿ ಬದುಕೋದಿಕ್ಕೆ ಎಳ್ನೀರ್ ಗಾಡಿ, ನೀನಾ ನನ್ ಸಾಯಿಸೋಕ್ ಬಂದಿರೋ ರೌಡಿ? ಏಯ್ ಬದುಕುಳಿದ್ರೆ ಎಳ್ನೀರ್ ಮಾರ್ಕೊಂಡಾದ್ರೂ ಬದುಕ್ಬೋದು. ಹೋಗೋ ನೋಡಪ್ಪ, ನೀನ್ ಯಾರೋ ನಾನ್ ಯಾರೋ, ನಂಗೂ ನಿಂಗೂ ಮಧ್ಯ ಯಾವ ಗಲಾಟೆನೂ ಇಲ್ಲ. ತಾಯಿ ಇಲ್ದವನಪ್ಪ. ಇನ್ನೊಂದ್ ತಾಯಿ ತನ್ನ ಮಗಳಿಗೋಸ್ಕರ ಅಳ್ತಿರ್ಬೇಕಾದ್ರೆ ಅದನ್ನ ನೋಡಿ ಈ ಕೆಲ್ಸಕ್ಕೆ ಒಪ್ಕೊಂಡೆ ನಾನು. ನನಗ್ ನ್ಯಾಯ ಅನ್ಸಿದ್ರೆ ಅದಕ್ಕೋಸ್ಕರ ಪ್ರಾಣ ಕೊಡೋದು, ಇಲ್ಲ ಅಂದ್ರೆ ಪ್ರಾಣ ತೆಗಿಯೋದು ನನಗ್ ತಿಳಿದಿರೋ ನೀತಿ. ಬದುಕುಳಿದ್ರೆ ಸಾವಿರ ಮಂದಿ ಹುಡುಗಿರು ಸಿಗ್ತಾರೆ. ಹೋಗೋ, ಗುಂಡಿಗೆ ಗಟ್ಟಿ ಇದೆಯಾ? ಇಲ್ಲಿರೋದು ಗುಂಡಿಗೆ ಅಲ್ಲ, ಬಂಡೆ. ಅದಕ್ಕೆ ಎದುರಿಸೋದ್ ಗೊತ್ತಿದೆ, ಬಿಟ್ರೆ ಹೆದರ್ಕೊಂಡು ಓಡೋದ್ ಗೊತ್ತಿಲ್ಲಪ್ಪ. ಅಂದ್ರೆ ಎಷ್ಟು ಹೇಳಿದ್ರು ನನ್ ಮಾತು ಕೇಳಲ್ಲ ಅಂತೀಯ? ಆಮ, ಸಾವೇ ಬರ್ದಿದ್ರೆ ಶವ ಆಗಿ ಆದ್ರೂ ನಿನ್ ಗಡ್ಡ ನಿಲ್ತೀನಿ. ಮುರುಗಾ, ಎಂತ ಪರಿಸ್ಥಿತಿ ತಂದ್ಬಿಟ್ಟಪ್ಪ. ಯಾರ ಅಮ್ಮನ್ ಮಕ್ಕಳು, ಇಬ್ರು ಮಧ್ಯ ಏನ್ ವೈರತ್ವನೂ ಇಲ್ಲ, ಆದ್ರೆ ಕೊಟ್ಟಿರೋ ಮಾತಿಂದ ತಪ್ಪಿಸ್ಕೊಳಕ್ಕಾಗಲ್ಲ.